ಪುರದಲ್ಲಿ ವಿರುದ್ಧ ಹೇಳಿದ್ದಾರೆ. ಲಕುಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳ್ಬೇಡಿ ಅಂತ. ಏ ನಾನು ಹೇಳ್ತೀನಿ, ಬಹಳ ಒಳ್ಳೆ ಮಾತು ಹೇಳುತ್ತೆ. ಇನ್ನು ಮುಂದೆ ಇದೇ ರೀತಿ ಅಗ್ರಹ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ, ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಅಲ್ಲ. ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ, ನಿಮ್ಮಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಡ್ಡಿ ಹಿಡ್ಕೊಂಡು ಓಡಿದ್ದಿಲ್ಲ, ಈ ಸ್ವಯಂ ಘೋಷಿತ ಹಿಂದೂ ಅಂತ ಹೇಳ್ಕೊಂತೀಯಲ್ಲ, ನಾಚಿ ಆಗುತ್ತೆ ನಿನಗೆ. ನಿನಗೆ ಮಾನ ಮರೆದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಆಗಿದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೇವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ, ಅದು ರಾಜ್ಯಾಧ್ಯಕ್ಷರ ವಿರುದ್ಧ. ಈಗ ನಮ್ಮ ನೇತಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ, ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ. ನಿಮಗೆ ತಾಕತ್ ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ, ಅದನ್ನ ಬಿಟ್ಟು ಪ್ರಚಾರದ ಗೀಳಿಗೆ ಇವತ್ತು ಪ್ರಚಾರದ ಹುಚ್ಚು ಹಿಡಿದಿದೆ ಅವ್ರಿಗೆ. ಹೇಳಿದೀನಿ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದ್ರು, ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳಒಪ್ಪ ಪ್ರಭಾವಿ ಸಚಿವರ ಜೊತೆ ಒಳಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ವಿಚಾರ ಗೊತ್ತಾಗತ್ತೆ ಅವ್ರು, ನಾವು ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ, ನಮ್ದೇನಿದ್ರು ನೇರ ನೇರ. ಕಾಂಗ್ರೆಸ್ ಬಗೆಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಡಿ ಯಾರು ಒಳ ಒಪ್ಪಂದ. ಹೈಕಮಾಂಡ್ ಖಂಡಿತ ಬೇಕಲ್ಲ, ಕಾದು ನೋಡಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ. ಯಾವತ್ತು ಪಾಶುಪಥಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪಥಾಸ್ತ್ರಕ್ಕೆ ಎಲ್ಲವೂ ಕೂಡ